ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರು ದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶತ್ರುನಾಶಕ್ಕೆ ಬಲಶಾಲಿಯಾದಂತಹ ಯಂತ್ರ ಮತ್ತು ಮಂತ್ರ ಎರಡನ್ನೂ ತೆಗೆದುಕೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ ಬನ್ನಿ, ಇದರಿಂದ ಏನೇನು ಪ್ರಯೋಜನ ತಿಳ್ಕೊಣ. ಮೊದಲನೆಯದಾಗಿ ಶತ್ರುಗಳು, ಏಕೆಂದರೆ ಶತ್ರುಗಳು ರಾತ್ರೋರಾತ್ರಿ ಉದ್ಭವ ಆಗಿಬಿಡ್ತಾರೆ. ಅವರು ನಮ್ಮ ರಕ್ತ ಸಂಬಂಧದಲ್ಲಿರ್ಬೋದು, ಅಥವಾ ಹಿತಶತ್ರುಗಳಿರ್ಬೋದು, ಅಥವಾ ಜೊತೆಯಲ್ಲೇ ತಿಂದು ತುಂಬ ಆತ್ಮೀಯರಾಗಿರುವ ಸ್ನೇಹಿತರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಇಲ್ಲ ಆಫೀಸಲ್ಲಾಗಿರ್ಬೋದು. ನೋಡಿ, ಈಗ ಜೊತೆಲೇ ಇರ್ತಾರೆ ಫ್ರೆಂಡ್ಸು. ಈಗ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದರೆ ಅವ್ರಿಗೆ ಒಳಗೆಯೇ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ. ಇವ್ರು ಹೆಂಗಾದರೂ ಸರಿ ಇವ್ರು ಉದ್ಧಾರ ಆಗಬಾರ್ದು, ಹಾಳು ಮಾಡಬೇಕು ಅಂತ ಕೆಲವು ಜನ ಕೈದಾರೆ, ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು. ಇನ್ನು ಆಫೀಸ್ ವಿಚಾರಕ್ಕೆ ಬಂತು ಅಂದರೆ ಬೇಕು ಅಂತ ಹೋಗಿ ಬಾಸ್ಗಳಿಗೆ ಚಾಡಿ ಇಡೋದು, ನಿಮ್ಮ ಬಗ್ಗೆ ಇವ್ರು ಹಿಂಗೆ ಮಾಡೋರು ಹಂಗೆ ಮಾಡೋರು ಅತ್ತಪ್ಪು ಹಿತ್ತಪ್ಪು ಅಂತ. ಯಾವುದೇ ರೀತಿ ಪ್ರಮೋಷನ್ಗಳು ಸಿಗಲ್ಲ ನಿಮಗೆ. ಮತ್ತು ಅಕ್ಕಪಕ್ಕ ಯಥಾ ಸುಮ್ಮನೆ ಜಗಳ, ಏನಿಂಗ್ ಕಾಂಪೌಂಡಿಂದ ನಮ್ಮ ಮನೆ ನೀರು ಬಿತ್ತು, ಇಲ್ಲ ಬೇರೆ ಏನೋ ಆಯಿತು, ಏನಾದರೂ ಒಂದು ರೀತಿಲಿ ಜಗಳ, ಒಟ್ಟಿನಲ್ಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೊಡಲ್ಲ. ಅಂತಹವರಿಗೆ ಏನು ಮಾಡಬೇಕು? ಇಲ್ಲ ಯಥಾ ಸುಮ್ಮನೆ ನಿಮಗೆ ಬರ್ತಾ ಇರೋ ಜಾಗ ಜಮೀನು ವಿಚಾರದಲ್ಲಿ ಅವರು ಸುಮ್ಮನೆ ಅಡ್ಡ ಬರೋದು, ಅದು ನಮಗೂ ಬರಬೇಕು ಅನ್ನೋದು, ಕೋರ್ಟ್ ಕಚೇರಿ ಹೋಗೋದು, ಇದೆಲ್ಲ ಮಾಡ್ತಾ ಇದ್ದರೆ ಅಂಥವರಿಗೆ ಈ ಕ್ರಿಯೆ ಅನುಭವಿಸುತ್ತೆ. ಅಂದರೆ ಈ ಕ್ರಿಯೆ ಬಂದು ಕೇವಲ ಒಬ್ಬರ ಮೇಲೆ ಮಾತ್ರ ಮಾಡಿದರೆ ಅನ್ವಯ ಆಗುತ್ತೆ. ಏನು ಮಾಡಬೇಕು? ಮೊದಲಿಗೆ ಗ್ರಂಥಿಕೆ ಅಂಗಡಿಯಲ್ಲಿ ಒಂದು ಭುಜಪತ್ರೆ ಅಥವಾ ಭೋಜಪತ್ರೆಯನ್ನು ತೆಗೆದುಕೊಂಡು ಬರಬೇಕು. ಬಂದು ಕಪ್ಪು ಪೆನ್ನಿನ ಸಹಾಯದಿಂದ ನಾನು ಡಿಸ್ಪ್ಲೇನಲ್ಲಿ ಕೊಡ್ತಾ ಇದ್ದೀನಿ ಯಂತ್ರ, ಆ ಯಂತ್ರವನ್ನು ಬರೆದು ರೀಮ್ ಕೆಳಗಡೆ ದೇವದತ್ತ ಅಂತ ಒಂದು ಇದೆ, ಆ ದೇವದತ್ತ ಅನ್ನುವ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು. ಬರೆದು ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿ ಯಂತ್ರ ಬರೆಯುವಾಗಲಿ ಮತ್ತು ಮಂತ್ರ ಜಪ ಮಾಡುವಾಗಲಿ ಎರಡೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡೇ ಮಾಡಬೇಕಾಗುತ್ತೆ. ಮಾಡಿ ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಡಿಸ್ಪ್ಲೇ ಮೇಲೆ ನಾನು ಒಂದು ಮಂತ್ರ ಕೊಡ್ತೀನಿ, ಆ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಯಂತ್ರವನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿ ಇಟ್ಟು ತ್ರಿಸಂಧ್ಯಾ ಕಾಲದಲ್ಲಿ 3 ದಿನಗಳವರೆಗೆ ಪೂಜೆ ಮಾಡಬೇಕು. ತ್ರಿಸಂಧ್ಯಾ ಕಾಲ ಅಂದರೆ 3 ಸಮಯದಲ್ಲೂ ಅದನ್ನು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಬೇಕಾದ್ರೆ ಯಂತ್ರದ ಮೇಲೆ ಮತ್ತು ದೇವರ ಮನೆಯಲ್ಲಿ ಹಳದಿ ಬಣ್ಣದ ಹೂವನ್ನು ಉಪಯೋಗಿಸಬೇಕು, ಅಂದರೆ ದೇವರಿಗೆ ಏರಿಸಬೇಕು. ತದನಂತರ 4ನೆಯ ದಿನ ಅದನ್ನು ತೆಗೆದುಕೊಂಡು ಹೋಗಿ ಯಂತ್ರನ ಯಾವುದಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ನೀವು ಇಟ್ಟು ಬಂದಿದ್ದೆ ಆದಲ್ಲಿ ನಿಮ್ಮ ಶತ್ರು ನಾಶ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ನಿಮಗೆ ಬೇಡ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಅಲ್ಲಯೂನ ಲ ಲ ಲ ಹಮುಖಿ ನಾಶನಂ ಟಂ 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 ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ಅಲ್ಲಯೂನ ಲ ಲ ಲ ಹಮುಖಿ ನಾಶನಂ ಟಂ 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 ಸ್ವಾಹ. ಈ ರೀತಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಕಣ್ಣ ಮುಂದೆ ನಿಮ್ಮ ಶತ್ರು ನಾಶ ಆಗ್ತಾರೆ, ಮತ್ತು ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ತಲೆ ದೂರಿಸಲ್ಲ.